ನಮ್ಮ ಶಿಷ್ಯ ಅಂತ ಷಣ್ಮುಖಪ್ಪ ಶಾವಂತಗಿರಿ ಅವರು ಇಲ್ಲಿ ನಮಗೆ ಎಕ್ಸಾಮ್ ಮಾಡ್ತಾ ಇದ್ದೀವಿ ಬರ್ರಿ ಸರ್ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ವಿ. ಕರಾಟೆ ಅನ್ನೋದು ಬೇರೆ ದೇಶದಿಂದ ಬಂದಂಥ ಕಲೆ ನಮ್ಮ ದೇಶಕ್ಕೆ, ಆದರೆ ಇದ್ರ ಮೂಲ ಭಾರತನೇ. ಈ ಕರಾಟೆನ ಬರಿಗೆ ಮುಷ್ಟಿ ಅಂತ ಮಾಡಿದ್ದು ನಮ್ಮ ಆತ್ಮರಕ್ಷಣೆಗೋಸ್ಕರ ಕಲಿಯೋದಂತ ನಾವು ಹೇಳ್ತಾ ಇದ್ದೀವಲ್ಲ. ಈ ಆತ್ಮರಕ್ಷಣೆ ಮಾಡ್ಕೊಳ್ಳೋದು ಯಾರು ಇದನ್ನು ಮಾಡಿದ್ದು ಫಸ್ಟು ಅಂದರೆ ಚಕ್ರವರ್ತಿ ಅಶೋಕ. ಅಶೋಕನ ಇದರದ ಮೂಲ ಕರಾಟೆ ಸ್ಥಾಪನೆ ಆಗಕ್ಕೆ ಕಾರಣ, ಯಾಕಂದರೆ ಅವನು ರಾಜ ಇದ್ದ, ರಾಜ ಆದ ನಂತರ ಸನ್ಯಾಸಿ ಆದ, ಬೌದ್ಧ ಸನ್ಯಾಸಿ. ಬೌದ್ಧ ಸನ್ಯಾಸಿಯಿಂದ ಶ್ರೀಲಂಕಾ ಮತ್ತು ನೇಪಾಳಕ್ಕೆ ಅವನು ತನ್ನ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾನೆ. ಹೋಗ್ಬೇಕಾರ ಕಾಡಿನಲ್ಲಿ ಪ್ರಾಣಿಗಳಿಂದ ಮತ್ತು ಕಾಡು ಜನರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಆತ್ಮರಕ್ಷಣೆಯನ್ನು ಮಾಡ್ತಾನೆ. ಇದನ್ನು ಬೆಳೆಸಿದ್ದು ಅಶೋಕ, ಕಲಿಸಿದ್ದ ಅಶೋಕ, ಆದರೆ ಬೆಳೆಸಿದ್ದು ನೇಪಾಳದವರು, ಥೈಲ್ಯಾಂಡ್ನವರು. ಅವರು ಕರಾಟೆ ಅಂತ ಹೆಸರಿಟ್ರೆ ಇದು ನಮ್ಮದು ಭಾರತ ದೇಶದ್ದೇ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ನಾನು ಸಿದ್ದಾಪುರ ಗ್ರಾಮದವನು. ಈ ಕರಾಟೆ ಯಾಕೆ ಕಲಿಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ದೀರಿ, ಟಿ ವಿ ಮಾಧ್ಯಮಗಳು ನೋಡ್ತೀರಿ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ನಡೀತಿದೆ. ಅದನ್ನು ಕಡೆಗಣಿಸಬೇಕಂದ್ರೆ ಒಂದೇ ಒಂದು ಆಯುಧ, ಅದು ಕರಾಟೆ, ಮಾರ್ಷಲ್ ಆರ್ಟ್ಸ್, ಕುಂಗ್ ಫು ಇಂಥ ಕಲೆಗಳನ್ನು ಕಲಿತರೆ ಹೆಣ್ಣುಮಕ್ಕಳು ಅದರಿಂದ ಸುರಕ್ಷಿತವಾಗಿರ್ಬೋದು, ಮತ್ತು ಅವರು ಪಕ್ಕದಾಗ ಯಾರಿರ್ತಾರೋ ಸುತ್ತಮುತ್ತ ಯಾರೋ ಸ್ನೇಹಿತರು ಅವರನ್ನು ಕಾಪಾಡೋಕ್ಕೆ ಇದೊಂದು ಕರಾಟೆ ಉತ್ತಮವಾದ ಆಯುಧ ಅಂತ ಹೇಳೋಕ್ಕೆ ಈ ಮೂಲಕ ಇಷ್ಟಪಡ್ತಿದ್ದೇನೆ. ಈ ಒಂದು ಕರಾಟೆಯನ್ನು ಕಡೆ ಕಲಿಸಬೇಕಾದ್ರೆ ಮೊದಲನೇದಾಗಿ ಒಂದು ಪಾಲಕರು ಹೆಚ್ಚಿನ ಒಂದು ಇಂಟ್ರೆಸ್ಟ್ ಕೊಟ್ಟು ಅವರಿಗೆ ಮಕ್ಕಳಿಗೆ ಕರಾಟೆಯನ್ನು ಕಲಿಸಿದರೆ ಒಂದು ಉತ್ತಮವಾದ ನಾಗರಿಕವಾಗಿ ಬೆಳೆಯಲು ಸಾಧ್ಯ ಎಂದು ಈ ಮೂಲಕ ಹೇಳಿಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಮ್ ಇದೆ ಕೊಪ್ಪಳ ಡಿಸ್ಟಿಕ್ ಕರಡಿ ತಾಲೂಕು ಸಿದ್ದಾಪುರ ಗ್ರಾಮದಲ್ಲಿ ಬೆಲ್ಟಿಕ್ ಜಮ್ ಇದೆ. ಇವತ್ತು ಈ ಎಕ್ಸಾಮಲ್ಲಿ ಕರಾಟೆ ಎಕ್ಸಾಮ್ ಅಂತಂದ್ರೆ ಕರಾಟೆ ಕಲೆಯಲ್ಲಿಂತ್ರ ಆತ್ಮರಕ್ಷಣೆ ಇವತ್ತು ನಾವೆಲ್ಲ ನೋಡ್ತಿರ್ತೀವಿ, ಎಲ್ಲೆಲ್ಲೋ ಹೆಣ್ಮಕ್ಳ ಮೇಲೆ ಎಷ್ಟೊಂದು ದೌರ್ಜನ್ಯಗಳು ನಡೀತಿರ್ತವೆ. ಆದರೆ ಈ ಕಲೆಯಲ್ಲಿಂತ ಏನಾಗುತ್ತೆ, ತಮ್ಮನ್ನು ತಾವು ಸೇಫ್ ಮಾಡ್ಕೋಬೋದು. ಎಲ್ಲೇ ಹೋದ್ರಪ್ಪ ಅಂತಂದ್ರೆ ಒಂದು ಧೈರ್ಯ ಬರ್ತದೆ ಹೆಣ್ಮಕ್ಳು. ಇವತ್ತು ನಾವು ಹೊರಗಡೆ ಹೋದೇವಪ್ಪ ಅಂದ್ರೆ ಮನೆ ಮುಡ್ತೀವಿ, ಸೇಫ್ ಆಗಿ ಮುಡ್ತೀವಿ ಅನ್ನೋಂಥದ್ದು ವಾತಾವರಣ ಇವತ್ತು ಇಲ್ಲ ಇವತ್ತು ನಮ್ಮ ಸಮಾಜದಲ್ಲಿ. ಅದಕ್ಕೋಸ್ಕರ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಕರಾಟೆ ಅನ್ನೋದು ಒಂದು ಅಸ್ತ್ರ, ಅದು ಓಪನ್ ಹ್ಯಾಂಡ್ ಫೈಟ್. ಇವತ್ತು ನಮ್ಗೆ ಅದಕ್ಕೆ ಕರಾಟೆ ಅಂತಂದ್ರಪ್ಪ ಅಂದ್ರೆ ನಮ್ಗೆ ಏನು ಯಾವ ವೆಪನ್ಸ್ ಬೇಕಾಗಿಲ್ಲ, ನಮ್ಮ ಹ್ಯಾಂಡ್ಸೇ ವೆಪನ್ಸ್. ಹಾಗಾಗಿ ಕರಾಟೆಗೆ ತುಂಬ ಇಂಪಾರ್ಟೆಂಟ್ ಇದೆ. ಹಾಗೆ ಪ್ರತಿಯೊಬ್ಬರು ಹೆಣ್ಮಕ್ಳು ಎಲ್ಲರೂ ಕಲಿಬೇಕಾಗಿದ್ದಂತ ಈ ಸಂದರ್ಭದಲ್ಲಿ ನಾನು ಕೇಳಿದ್ದೀನಿ. ಅದೇ ರೀತಿಯಾಗಿ ಇವತ್ತು ಸಿದ್ದಾಪುರ ಗ್ರಾಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರತಕ್ಕಂಥ ಚಿರಂಜೀವಿ ಅವರಿಗೂ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥಾಪಕರಾದಂಥ ಷಣ್ಮುಖ ಸರ್ ಅವರು, ಹಾಗೆ ಚಿರಂಜೀವಿ ಅವರು, ಮತ್ತು ಹನುಮೇಶ್ ಅವರು, ಮತ್ತು ಸಂತೋಷ್ ಕೊಪ್ಪಳ ಅವರು, ಅಶೋಕ್ ಸರ್ ಕೊಪ್ಪಳ ಅವರು ಆಗಮಿಸಿರತಕ್ಕಂಥ ತುಂಬ ಖುಷಿಯ ವಿಷಯ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಹಾಕಿ ಬಂದಿದ್ದೆ. ಷಣ್ಮುಖಪ್ಪ ಅಂತ, ಬ್ಲೂ ಡ್ರಾಗನ್ ಸ್ಪೋರ್ಟ್ಸ್ ಮಾರ್ಷಲ್ ಆರ್ಟ್ಸ್ ಸಂಸ್ಥೆಯ ವತಿಯಿಂದ ರಾಷ್ಟ್ರೀಯ ಕ್ರೀಡಾ ದಿನದ ಪ್ರಯುಕ್ತ ಬೆಲ್ಟ್ ಪರೀಕ್ಷಾ ಕಾರ್ಯಕ್ರಮವನ್ನು ಸಿದ್ದಾಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ 150 ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಿದ್ದು, ಸಿದ್ದಾಪುರ ಗ್ರಾಮದ ನೇತೃತ್ವ ಈ ಕಾರ್ಯಕ್ರಮವನ್ನು ಆರ್ಗನೈಸೇಷನ್ ಮಾಡಿದಂಥ ಚಿರಂಜೀವಿ ಸಿದ್ದಾಪುರ ಸ್ಥಳೀಯರಾದಂಥ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ನನ್ನ ಸಹ ಶಿಕ್ಷಕರು ಆದಂಥ ಸಂತೋಷ್ ರಾಥೋಡ್, ಹನುಮೇಶ್, ಮತ್ತು ಆಮೇಲೆ ಸಂತೋಷ್ ಅಂಬಾಳ್ಮಠ ಕೊಪ್ಪಳ, ಮತ್ತು ನಮ್ಮ ಗುರುಗಳಾದಂಥ ಅಶೋಕ್ ನರಗುಂದ್ ಅವರು ಕೂಡ ಈ ಪರೀಕ್ಷಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಭಾಳ ಖುಷಿ ವಿಷಯ ಅಂತ ಹೇಳಲು ಇಷ್ಟಪಡ್ತೀನಿ.